स्टूडेंट्स इनकम टैक्स वन नल्ली इनकम फ्रॉम हाउस प्रॉपर्टी 14 मार्क्स क्वेश्चन ना हेंग माडोदु अंत नोडकोण एल्ला क्वेश्चन पेपर्स दे सॉल्व मार्तिदिनि ओके ना निमगे इदे क्वेश्चन से बरदे इद्रो इदे तरद क्वेश्चन एग्जामिनेशन गे बरबहुदु ओके ना मिस्टर सूर्यकांत हैज 3 हाउसेस इन मंडिया एल्लिदे अंते मंडिया नल्ली 3 मने इदे अंते and particulars of which are related to previous year as under house 1 2 3 houses information kotidane first point use of house first house na let out madidane andre baadige kotidane eradne mane na let out madidane baadige kotidane moorne mane sop anta ide andre self occupied property andre ಸೂರ್ಯಕಾಂತಾನೆ ಮನೆಯಲ್ಲಿ ಅವನು ಅವರ ಹೆಂಡತಿ ಮಕ್ಕಳು ಸುಖವಾಗಿದ್ದಾರೆ ಅವನೇ ಮನೆಯಲ್ಲಿದ್ರೆ ಆ ಮನೆಗೆ ಏನಾದ್ರೂ ಬಾಡಿಗೆ ಬರುತ್ತಾ ಅವನೇ ಬಾಡಿಗೆ ಕೂತ್ಕೊಳ್ಳಕ್ ಆಗುತ್ತಾ ಖಂಡಿತ ಆಗಲ್ಲ ಹಾಗಾದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಗೆ ಯಾವುದೇ ಇನ್ಕಮ್ ಇರೋದಿಲ್ಲ ಯಾವುದೇ ಇನ್ಕಮ್ ಇರೋದಿಲ್ಲ ಈಗ ನೆಕ್ಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ದಾನೆ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾನೆ ಮುನಿಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಆಕ್ಚುಯಲ್ ರೆಂಟ್ ಪರ್ ಮಂತ್ 15,000 ಅಂತ ಹೇಳಿದ್ದಾನೆ 20,000 ಅಂತ ಸೆಕೆಂಡ್ ಹೌಸ್ ಇದೆ ಥರ್ಡ್ ಹೌಸ್ ಬರೋದಿಲ್ಲ ಕಾರಣ ಏನಂದ್ರೆ ಸೆಲ್ಫ್ ಆಕ್ಯುಪೈಡ್ ಮುನಿಸಿಪಲ್ ಟ್ಯಾಕ್ಸ್ ಇಸ್ ಪೇಡ್ 10% ಆಫ್ ಮುನಿಸಿಪಲ್ ವ್ಯಾಲ್ಯೂ ಫಾರ್ ಆಲ್ ದ 3 ಹೌಸಸ್ ಅಂತ ಹೇಳಿದ್ದಾನೆ ರಿಪೇರ್ ಚಾರ್ಜಸ್ ನೋಡಿ ರಿಪೇರ್ ಚಾರ್ಜಸ್ ನ ಯಾವುದೇ ಕಾರಣಕ್ಕೂ ನಮ್ಮ ಸೊಲ್ಯೂಷನ್ ಅಲ್ಲಿ ಎಲ್ಲೂ ಬರೋದಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಇನ್ನೊಂದು ಪಾಯಿಂಟ್ ಓಕೆನಾ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಿದೆ ಸೂರ್ಯಕಾಂತ ಬಾರೋಸ್ 3 lakh ರುಪೀಸ್ ಅಟ್ 20% ಪರ್ ಆನಮ್ ಫ್ರಮ್ ಎ ಬ್ಯಾಂಕ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ 3 ಅಂತ ಇದೆ ನೋಡಿ ಮೂರನೇ ಮನೆ ಕಟ್ಟೋದಿಕ್ಕೆ ಅಂತ ಹೇಳಿ 3 lakh ರೂಪಾಯಿನ ಏನ್ ತಗೊಂಡಿದ್ದಾನೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ದಾನೆ ವರ್ಷಕ್ಕೆ 20% ಬಡ್ಡಿ ಕೊಡಬೇಕು ಓಕೆನಾ ಯಾವ ಡೇಟ್ ಅಲ್ಲಿ ತಗೊಂಡಿದ್ದಾನೆ ಲೋನ್ ಅಂದ್ರೆ 1/4/2012 ಅಲ್ಲಿ ಸಾಲ ತಗೊಂಡಿದ್ದಾನೆ ಅಂಡ್ ದ ಡೇಟ್ ಆಫ್ ರೀಪೇಮೆಂಟ್ ಆಫ್ ಲೋನ್ ಈಸ್ 10th of May 2020 ಅಂತ ಇದೆ ಕನ್ಸ್ಟ್ರಕ್ಷನ್ ಆಫ್ ಆಲ್ ದ ಹೌಸಸ್ ಈಸ್ ಕಂಪ್ಲೀಟೆಡ್ ಇನ್ May 2017 ಅಂತ ಹೇಳ್ತಾರೆ ಓಕೆನಾ 2017 ಎಲ್ಲಾ 3 ಮನೆಗಳು ಕಂಪ್ಲೀಟ್ ಆಗಿದೆ ಕನ್ಸ್ಟ್ರಕ್ಷನ್ ಕಟ್ಟಿರೋದು 2017 ಮೇ ಆದ್ಮೇಲೆ ಎಲ್ಲಾ ಬಾಡಿಗೆ ಕೊಟ್ಟಿದ್ದಾನೆ ಅವನೇ ಸ್ವಂತಕ್ಕಿದ್ದಾನೆ ಒಂದ್ ಮನೆಯಲ್ಲಿ ಇಲ್ಲಿ ನಾನು ಒಂದು ಸ್ಮಾಲ್ ಚೇಂಜ್ ಮಾಡ್ತೀನಿ ಆ ಸ್ಮಾಲ್ ಚೇಂಜ್ ನ ಕರೆಕ್ಟ್ ಮಾಡ್ಕೊಂಡ್ಬಿಡಿ ಲೋನ್ ತಗೊಂಡಿರೋ ಡೇಟ್ ಓಕೆನಾ 1/4/2012 ಬದಲಾಗಿ ಓಕೆನಾ 1/4/2015 ಮಾಡ್ಕೊಂಡ್ರೆ ಸಾಕು ಯಾಕೆಂದ್ರೆ ಇಂಟ್ರೆಸ್ಟ್ ಟೂ ಮಚ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಓಕೆನಾ 14 ಮಾಡ್ಕೊಂಡ್ರ ವೆರಿ ಗುಡ್ 15 ಮಾಡ್ಕೊಂಡಿದ್ರ 15 ಪ್ರಕಾರ ಹೋಗ್ರ ಎಲ್ರಿಗೂ ಓಕೆನಾ ಓಕೆ ಫೈನ್ ಈಗ ಸರ್ ಒಂದು ಮನೆ ಅಥವಾ ಇಲ್ಲಿ 3 ಮನೆ ಇದೆ 3 ಮನೆಯಲ್ಲಿ 2 ಮನೆ ಬಾಡಿಗೆ ಕೊಟ್ಟಿದ್ದಾನೆ ಇನ್ನೊಂದು ಮನೆಯಲ್ಲಿ ಅವನೇ ಸ್ವಂತಕ್ಕಿದ್ದಾನೆ ಹಾಗಾದ್ರೆ ಈ 3 ಮನೆಯಲ್ಲಿ ಒಟ್ಟು ಇನ್ಕಮ್ ಎಷ್ಟು ಬರುತ್ತೆ ಆ ಇನ್ಕಮ್ ಮೇಲೆ ಇವನು ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ನಾವು ಈ ಕ್ವಶನ್ ಅಲ್ಲಿ ನಾವು ಸೊಲ್ಯೂಷನ್ ಅನ್ನ ಮಾಡೋಣ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ರೂಲ್ಸ್ ಹಾಕ್ತೀನಿ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀನಿ ಏನಂತ ಕರಿತೀನಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ದಯವಿಟ್ಟು ತುಂಬಾ ಈಸಿ ಹಾಗೆ ಅಷ್ಟೇ ಕಷ್ಟ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಓಕೆನಾ ಈಗ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಹೌಸ್ ನಂಬರ್ 1 ಏನಕ್ಕೆ ಯೂಸ್ ಮಾಡಿದೀವಪ್ಪ ಅಂದ್ರೆ ಲೆಟ್ ಔಟ್ ಅಂತ ಹೇಳಿ ಕರೆಕ್ಟಾ ಲೆಟ್ ಔಟ್ ಆಗಿದೆಯೇನಪ್ಪ ಆಗಿದೆ ಇದನ್ನ ಅಮೌಂಟ್ ಕಾಲಮ್ಸ್ ತರ ಹಾಕೊಳ್ತೀನಿ ಆಗ್ಬೋದಾ ನಾನು 3 ಕಾಲಮ್ ಹಾಕೊಳ್ತೀನಿ ಯಾಕೆ ಏನು ಅಂತ ಕ್ವಶನ್ ಕೇಳಕ್ ಹೋಗ್ಬೇಡಿ ಓಕೆನಾ 3 ಕಾಲಮ್ ಅಲ್ಲಿ ಅಮೌಂಟ್ ಕಾಲಮ್ ಗಳನ್ನ 3 ಕಾಲಮ್ ಹಾಕೊಂಡು ಈಗ ಫಸ್ಟ್ ಇದರಲ್ಲಿ ಲೆಟ್ ಔಟ್ ಮಾಡಿದ್ರೆ ಬಾಡಿಗೆ ಬರುತ್ತಾ ತಿಂಗಳ ಬರುತ್ತೆ ಅಲ್ವಾ ಬರುತ್ತೆ ಹಾಗಾದ್ರೆ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ
ಎಷ್ಟಪ್ಪ ಇದು ಆಕ್ಚುವಲ್ ರೆಂಟ್ 15,000 ರುಪೀಸ್ ಒಂದು ತಿಂಗಳಿಗೆ 12 ತಿಂಗಳಿಗೆ ಎಷ್ಟು ಬರುತ್ತಪ್ಪ 180,000 ರೂಪಾಯಿ ಬರುತ್ತೆ ಕರೆಕ್ಟಾ ನಾವು ಆಕ್ಚುವಲ್ ರೆಂಟ್ ಅನ್ನ ಯಾವಾಗಲೂ ಅಷ್ಟೇ ಫೇರ್ ರೆಂಟಲ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು ಹಾಗೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂಗೂ ಕಂಪೇರ್ ಮಾಡಬೇಕು ಓಕೆನಾ ಈಗ ಫೇರ್ ರೆಂಟ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 180,000 ಇದೆ ಇದೆಯಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ 100,000 ಇದೆ ಕರೆಕ್ಟ್ ಏನಪ್ಪ ಕರೆಕ್ಟಾ ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ ನೀವು ಏನ್ ಮಾಡಬೇಕು ಇದನ್ನ ಹೇಳ್ತೀನಿ ಫಸ್ಟ್ ಆಕ್ಚುವಲ್ ರೆಂಟ್ ಅನ್ನ ಮುನ್ಸಿಪಲ್ ರೆಂಟ್ ಗೆ ಫೇರ್ ರೆಂಟ್ ಗೆ ಕಂಪೇರ್ ಮಾಡಿ ಆಕ್ಚುವಲ್ ರೆಂಟ್ ಜಾಸ್ತಿ ಇದೆಯಾ ಇದೆಯಾ ಇಲ್ಲ ಸೇಮ್ ಅಮೌಂಟ್ ಅದು ಸೇಮ್ ಅಮೌಂಟ್ ಇರಲಿ ಅಥವಾ ಆಕ್ಚುವಲ್ ರೆಂಟ್ ಇವೆರಡಕ್ಕಿಂತಲೂ ಜಾಸ್ತಿ ಇರಲಿ ಸೇಮ್ ಇರಲಿ ಅಥವಾ ಜಾಸ್ತಿ ಇರಲಿ ಕಡಿಮೆ ಇರಬಾರದು ಏನಾಗಿರಬೇಕು ಜಾಸ್ತಿ ಇದ್ದೋ ಅಥವಾ ಸೇಮ್ ಅಮೌಂಟ್ ಇದ್ರೆ ನಾವು ಓಕೆನಾ 180,000 ರೂಪಾಯಿನ 180,000 ರೂಪಾಯಿನ ಏನಂತ ಹೇಳ್ತೀವಿ ಅಂದ್ರೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಎಲ್ರಿಗೂ ಅರ್ಥ ಆಯ್ತಾ ಸಪೋಸ್ ಇದು 170,000 ಇತ್ತು ಅಂತ ಇಟ್ಕೊಳ್ಳಿ ಆವಾಗ ರೂಲ್ಸ್ ಸ್ವಲ್ಪ ಚೇಂಜ್ ಆಗೋದು ಓಕೆನಾ ಸ್ವಲ್ಪ ರೂಲ್ಸ್ ಚೇಂಜ್ ಆಗೋದು ಆ ರೂಲ್ ಏನು ಅಂತೇಳಿ ನಿಜವಾಗ್ಲೂ ನೆಕ್ಸ್ಟ್ ಹೌಸ್ ನಂಬರ್ 2 ನಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಈಗ ಸದ್ಯಕ್ಕೆ ಆನ್ಯುವಲ್ ರೆಂಟ್ ಅಥವಾ ಆಕ್ಚುವಲ್ ರೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹಾಕೊಂಡಿದ್ದೀನಿ ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ಏನಾದ್ರೂ ಇದೆಯಾ ಎಷ್ಟು ಅಂತ ಇದೆ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ 100,000 ಇದೆ ಅದರ ಮೇಲೆ ಎಷ್ಟು ಪರ್ಸೆಂಟ್ ಅಂತೆ 10% ಎಷ್ಟು ಬರುತ್ತಪ್ಪ 10,000 ಬರುತ್ತೆ ಅದನ್ನ ಮೈನಸ್ ಮಾಡಿದ್ರೆ 170,000 ರೂಪಾಯಿನ ನಾನು ಏನಂತ ಕರಿತೀನಿ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀನಿ ಆಗ್ಬೋದಾ ವೆರಿ ಗುಡ್ ಬಂತು ಈಗ ಈ ನೆಟ್ ಆನ್ಯುವಲ್ ವ್ಯಾಲ್ಯೂಗೆ ನಾವು ಡಿಡಕ್ಷನ್ಸ್ ಅನ್ನ ಕೊಡ್ತೀವಿ ಅಂದ್ರೆ ಮೈನಸ್ ಮಾಡ್ತೀವಿ ಯಾವ ಸೆಕ್ಷನ್ ಅಲ್ಲಿ ಅಂದ್ರೆ ಅಂಡರ್ ಸೆಕ್ಷನ್ 24 ಅಲ್ಲಿ ಓಕೆ ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಂದ್ರೆ ಹೌಸ್ ಪ್ರಾಪರ್ಟಿ ಅಂತ ಬರುತ್ತೆ ಓಕೆನಾ ಇದರಲ್ಲಿ ಮೊದಲನೇ ಡಿಡಕ್ಷನ್ ಏನಪ್ಪ ಕೊಡ್ತೀವಿ ಅಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡ್ತೀವಿ ಓಕೆನಾ ಎಷ್ಟು ಕೊಡ್ತೀವಿ ಸರ್ ಅಂದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂದಿದೆ ಅದರ ಮೇಲೆ 30% ಎಲ್ಲಾ ಪ್ರಾಬ್ಲಮ್ ಅನ್ನು ಸೇಮ್ ಟು ಸೇಮ್ ಎಷ್ಟು ಬರುತ್ತೆ 54,000 ಕರೆಕ್ಟ 51,000 ಡಿಡಕ್ಷನ್ ಕೊಡ್ತೀವಿ ಕರೆಕ್ಟ್ ಹಾಗೆ ಮೊದಲನೇ ಮನೆ ಕಟ್ಟೋದಕ್ಕಾಗ್ಲಿ ಪರ್ಚೇಸ್ ಮಾಡೋದಕ್ಕಾಗ್ಲಿ ಏನಾದ್ರೂ ಸಾಲ ತಗೊಂಡಿದಾನ ಅಂದ್ರೆ ಇಲ್ಲ ಯಾವ್ದಕ್ ಸಾಲ ತಗೊಂಡಿರೋದು ಮೂರನೇ ಮನೆ ಕಟ್ಟೋದಕ್ ಸಾಲ ತಗೊಂಡ್ರು ಕರೆಕ್ಟ್ ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಏನು ಬರೋದಿಲ್ಲ ಕರೆಕ್ಟ್ ನೋಡಿ ಈಗ ನಾನು ಬೇರೆ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ ಈ ಎರಡು ಡಿಡಕ್ಷನ್ ಬಿಟ್ಟು ರಿಪೇರ್ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ ಫಾದರ್ಸ್ ವಿಲ್ ಮದರ್ಸ್ ವಿಲ್ ಏನಾದ್ರೂ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಯಾವ್ದು ಬೇರೆ ಯಾವ್ದು ಬರೋದಿಲ್ಲ ಬರೋದ್ ಯಾವ್ದು ಬರೀ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತೆ ಲೋನ್ ಏನಾದ್ರೂ ತಗೊಂಡಿದ್ರೆ ಬಡ್ಡಿ ಏನಾದ್ರೂ ಕಟ್ಟಿದ್ರೆ ಅವೆರಡೇ ಡಿಡಕ್ಷನ್ ಕೊಡೋದು ಅರ್ಥ ಆಯ್ತಾ ಸರ್ ಹಾಗಾದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ತಗೊಳ್ಳೋದು ಬೇಡ ಅದು ತಗೊಳ್ಬೇಕು ಯಾವಾಗ ತಗೊಳ್ಬೇಕು ಅಂದ್ರೆ ಮುನ್ಸಿಪಲ್ ಟ್ಯಾಕ್ಸಸ್ ಆಕ್ಚುಯಲ್ ಆಗಿ ಪೇಮೆಂಟ್ ಆಗಿರ್ಬೇಕು ಆ ಪ್ರೀವಿಯಸ್ ಇಯರ್ ಅಲ್ಲಿ ಮೊದಲನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಆ ಮನೆ ಓನರೇ ಪೇಮೆಂಟ್ ಮಾಡಿರ್ಬೇಕು ಮುನ್ಸಿಪಲ್ ಟ್ಯಾಕ್ಸಸ್ ನ ಮುನ್ಸಿಪಲ್ ಟ್ಯಾಕ್ಸಸ್ ನ ಟೆನೆಂಟ್ ಏನಾದ್ರೂ ಪೇಮೆಂಟ್ ಮಾಡಿದ್ರೆ ನಾವಿಲ್ಲಿ ಮೈನಸ್ ಮಾಡೋದು ಓನರ್ ಪೇಮೆಂಟ್ ಮಾಡಿದ್ರೆ ಡಿಡಕ್ಷನ್ ಮುನ್ಸಿಪಲ್ ಟ್ಯಾಕ್ಸಸ್ ಇನ್ನ ಕಟ್ಟಿಲ್ಲ ಡ್ಯೂ ಇದೆ ಅಂತ ಹೇಳಿದ್ರೆ ಕೊಡೋದಿಲ್ಲ ಅರ್ಥ ಆಗ್ತಿದ್ಯಾ ಸೊ ಡ್ಯೂ ಇರಬಾರ್ದು ಟೆನೆಂಟ್ ಕೊಟ್ಟಿರಬಾರ್ದು ಯಾರು ಕೊಟ್ಟಿರ್ಬೇಕಾಗಾದ್ರೆ ಓನರ್ ಪೇಮೆಂಟ್ ಅವಾಗ ಮಾತ್ರ ಮೈನಸ್ ಮಾಡಿ ಕ್ಲಿಯರ್
ಈಗ ಇವೆರಡು ಟೋಟಲ್ ಮಾಡಿದ್ರೆ 51,000 ಬರ್ತಾ ಇದೆ 119,000 ರೂಪೀಸ್ ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 1 ಅಂತ ಕರೀತೀವಿ ಏನಾದರೂ ಅಬ್ಜೆಕ್ಷನ್ ಇದೆಯಾ ನಿಮಗೆ ಸರ್ ಈಗ ಸ್ಟ್ಯಾಂಡರ್ಡ್ ರೆಂಟ್ ಇವೆರಡು ಇದಕ್ಕಿಂತಲೂ ಕಡಿಮೆ ಇದೆ ಕರೆಕ್ಟಾ ಆಕ್ಚುಯಲ್ ರೆಂಟ್ ಕಡಿಮೆ ಇದೆ ತಾನೆ ಆಕ್ಚುಯಲ್ ರೆಂಟ್ ಜಾಸ್ತಿ ಇದೆ ಕಡಿಮೆ ಇದೆ ಸ್ಟ್ಯಾಂಡರ್ಡ್ ರೆಂಟ್ ಇದು ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನೇ ತಗೊಂಡು ಅರ್ಥ ಆಗ್ತದ್ಯಾ ಓಕೆ ಓಕೆ ಈಗ ಹೌಸ್ ನಂಬರ್ 2 ನೋಡೋಣ ಈಗ ಹೌಸ್ ನಂಬರ್ ಇದು ಮೊದಲನೇದು ಎರಡನೇದು ಹೌಸ್ ನಂಬರ್ 2 ಏನಪ್ಪ ಆಗಿದೆ ಇದು ನೋ ಲೆಟ್ ಔಟ್ ಆಗಿದೆ ಹಾಗಾದ್ರೆ ಫಸ್ಟ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ ಎಷ್ಟು ಇದೆ ಎಷ್ಟು ಇದೆ 20,000 ಒಂದು ತಿಂಗಳಿಗೆ ಕರೆಕ್ಟಾ 12 ತಿಂಗಳಿಗೆ ಎಷ್ಟು ಆಗುತ್ತೆ 240,000 ಆಗುತ್ತೆ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟು ಇದೆ 180,000 ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟು ಇದೆ ಈಗ ಮದವರು ನೋಡಿ ಒಂದು ನಿಮಿಷ ಎಲ್ಲರೂ ಕೇಳಿಸ್ಕೊಳ್ಬೇಕು ಈಗ ಆಕ್ಚುಯಲ್ ರೆಂಟ್ ನ ಇವೆರಡಕ್ಕೂ ಕಂಪೇರ್ ಮಾಡ್ತೀವಿ ಕರೆಕ್ಟಾ ಆಕ್ಚುಯಲ್ ರೆಂಟ್ ಜಾಸ್ತಿ ಇದೆಯಾ ಇವೆರಡಕ್ಕಿಂತಲೂ ಕಡಿಮೆ ಇದೆಯಾ ಆಕ್ಚುಯಲ್ ರೆಂಟ್ 240,000 ಇವೆರಡಕ್ಕಿಂತಲೂ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಕಡಿಮೆ ಇದೆ ಆಕ್ಚುಯಲ್ ರೆಂಟ್ ಏನಾಗಿದೆ ಕಡಿಮೆ ಇದೆ ಕರೆಕ್ಟಾ ಕಡಿಮೆ ಇರೋದ್ರಿಂದ ನಾವು ಇದನ್ನ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಫಸ್ಟ್ ಸ್ಟೆಪ್ ಲೆಟ್ಸ್ ಗೋ ಟು ದ ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ನಲ್ಲಿ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ ನೋಡಿ ಇದು ಕಡಿಮೆ ಇರೋದ್ರಿಂದ ಇವೆರಡಕ್ಕೂ ನಾವು ಎಲ್ಲಿ ಹೋಗ್ತಾ ಇದೀವಿ ಸೆಕೆಂಡ್ ಸ್ಟೆಪ್ ಹೋಗ್ತಾ ಇದೀವಿ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಯಾವ್ದದು ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ 300,000 ಇದೆ ಕರೆಕ್ಟಾ ಇದನ್ನ ಎಲ್ಲಿ ಕಂಪೇರ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ರೆಂಟ್ ಗೆ ಕಂಪೇರ್ ಓಕೆನಾ ಸ್ಟ್ಯಾಂಡರ್ಡ್ ರೆಂಟ್ ಎಷ್ಟಪ್ಪ ಇದೆ 2 lakh 2 lakh 2 lakh 1 lakh 50 ಒಬ್ಬೊಬ್ಬರು ಒಂದೊಂದು ನಂಬರ್ ಹೇಳಿದ್ರೆ ನಾನು ಇನ್ನೊಂದು ನಂಬರ್ ಹೇಳ್ತೀನಿ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ವಿಚ್ ಎವರ್ ಈಸ್ ಲೋಯರ್ ಕರೆಕ್ಟಾ ಹಾಗಾದ್ರೆ ಆ ಲೋಯರ್ ಇರೋದು ಮೂರನೇ ಸ್ಟೆಪ್ ಬರುತ್ತೆ ಅದನ್ನ ನಾವೇನಂತ ಕರಿತೀವಿ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆ ಅದೇ ಕಡಿಮೆ ಇದೆ ಕರೆಕ್ಟಾ ಇಲ್ಲಿ ಫಸ್ಟ್ ಸ್ಟೆಪ್ ನಲ್ಲಿ ಕೇಳಿಸ್ಕೊಳ್ಳಿ ಫಸ್ಟ್ ಸ್ಟೆಪ್ ನಲ್ಲಿ ಆಕ್ಚುಯಲ್ ರೆಂಟ್ ಕಡಿಮೆ ಇತ್ತು ತಾನೆ ಅದಕ್ಕೆ ಅದನ್ನ ಬಿಟ್ಬಿಟ್ಟು ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆಯೋ ಅದ್ ಬಂದಿದ್ವಿ ಹೌದಾ ಈಗ ಮೂರನೇ ಸ್ಟೆಪ್ ನಲ್ಲಿ ಆಕ್ಚುಯಲ್ ರೆಂಟ್ ನ ಇಲ್ಲಿ ಬಿಟ್ಬಿಟ್ಟಿದ್ವಲ್ವಾ ಇಲ್ಲ ಹಾಕೊಳ್ಳಿ ಇಲ್ಲ ಹಾಕೊಳ್ಳಿ ಎಷ್ಟಪ್ಪ ಬಂದಿದೆ ಅದು 2 lakh 40 ಈಗ ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ 2 lakh 40 ಅದನ್ನೇ ಏನಂತ ಕರೆಯೋಣ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೀ ಅರ್ಥ ಆಯ್ತಾ ಅರ್ಥ ಆಯ್ತಾ ಸರ್ ಸಪೋಸ್ ಮುನ್ಸಿಪಲ್ ವ್ಯಾಲ್ಯೂ 300,000 ಇದ್ದಿತ್ತು 240,000 ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಇದ್ದಿದ್ರೆ ಆವಾಗ ಆಕ್ಚುಯಲ್ ರೆಂಟ್ ಎಷ್ಟು ಇರೋದು 300,000 ಆವಾಗ ಸೆಕೆಂಡ್ ಸ್ಟೆಪ್ ಥರ್ಡ್ ಸ್ಟೆಪ್ ಹೋಗ್ತಾನೆ ಯಾಕೆಂದ್ರೆ ಆಕ್ಚುಯಲ್ ಜಾಸ್ತಿ ಇತ್ತು ಅಂತ ಯಾಕೆ ಇಲ್ಲಿ ಮಾಡಿದ್ರಲ್ವಾ ಹಾಗೆ ಅರ್ಥ ಆಯ್ತಾ ಎಲ್ಲದಕ್ಕೂ ವೆರಿ ಗುಡ್ ಈಗ ಇದರಲ್ಲಿ ಏನ್ ಮೈನಸ್ ಮಾಡ್ತೀವಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇ 10% ಅಲ್ವಾ 300,000 ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಇದೆ ಅದರ ಮೇಲೆ 10% ಅಂದ್ರೆ 30,000 ಬರುತ್ತೆ ಕರೆಕ್ಟಾ ಹಾಗಾದ್ರೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಎಷ್ಟಪ್ಪ ಬರುತ್ತೆ ಎಷ್ಟು ಬರುತ್ತೆ 2 lakh 10,000 ಬರುತ್ತೆ ಕರೆಕ್ಟಾ ಇದರಲ್ಲಿ ಏನ್ ಡಿಡಕ್ಷನ್ ಕೊಡ್ತೀವಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅದರಲ್ಲಿ ಮೊದಲನೇದು ಯಾವುದು ಇಂಟ್ರೆಸ್ಟ್ ಸಾರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು 2 lakh 10,000 ಮೇಲೆ 30% 63,000 ಬರುತ್ತೆ ಕರೆಕ್ಟ್ ಏನಪ್ಪ ಇದು 63,000 ಇಂಟ್ರೆಸ್ಟ್ ಏನು ಇಲ್ಲ ಅಲ್ವಾ ಇಂಟ್ರೆಸ್ಟ್ ಏನು ಇಲ್ಲ
ಎರಡನೇದು ಏನಾದ್ರು ಸಾಲ ತಗೊಂಡಿದೀವಾ ಎರಡನೇ ಮನೆ ಕಟ್ಟಲಿಕ್ಕೆ ಸಾಲ ತಗೊಂಡಿದೀವಾ ಇಲ್ಲ ಹಾಗಾದ್ರೆ 1,47,000 ರುಪೀಸ್ ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 2 ಅಲ್ವಾ 2 ಅಂತ ಕರೀತೀವಿ ಓಕೆನಾ ಈಗ ಉಳಿದಿರೋದು ಯಾವ್ದಪ್ಪ ಹೌಸ್ ನಂಬರ್ 3 ಏನಾಗಿದೆ ಎಸ್ಒಪಿ ಹೌದಾ ಎಸ್ಒಪಿ ಅಂದ್ರೆ ಏನು ಸೆಲ್ಫ್ ಆಕ್ಯುಪೈಡ್ ಆಗಿದ್ರೆ ನಮಗೆ ಯಾವಾಗ್ಲೂ ಅಷ್ಟೇ ಈ ಅಸೆಸ್ಮೆಂಟ್ ಇಯರ್ ನಮ್ಮ ಪ್ರೀವಿಯಸ್ ಇಯರ್ 1920 ನಲ್ಲಿ ಯಾವುದೇ ಓನರ್ ಒಂದಕ್ಕಿಂತಲೂ ಹೆಚ್ಚು ಮನೆಗಳಲ್ಲಿ ಇದ್ದು ಅದರಲ್ಲಿ ಒಂದಕ್ಕಿಂತಲೂ ಎರಡು ಮನೆ ಸೆಲ್ಫ್ ಆಕ್ಯುಪೈಡ್ ಆಗಿದ್ದ ಅಂತ ತಿಳ್ಕೊಳ್ಳಿ ಎರಡು ಮನೆ ಸೆಲ್ಫ್ ಆಕ್ಯುಪೈಡ್ ಸರ್ ಒಂದು ಮನೆಯಲ್ಲಿ ಒಂದು ಹೆಂಡತಿ ಇದ್ದಾಳೆ ಎರಡನೇ ಮನೆಯಲ್ಲಿ ಇನ್ನೊಂದು ಹೆಂಡತಿ ಇದ್ದಾಳೆ ಸರ್ ಎರಡೂ ಮನೆಯಲ್ಲೂ ನಾವೇ ಇದ್ದೀವಿ ಸರ್ ನೋ ಪ್ರಾಬ್ಲಮ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಹೇಳುತ್ತೆ ನೋ ಪ್ರಾಬ್ಲಮ್ ಎರಡು ಮನೆಯನ್ನು ಸೆಲ್ಫ್ ಆಕ್ಯುಪೈಡ್ ತಗೊಳ್ಳಿ ಅಂತ ಹೇಳುತ್ತೆ ಆದರೆ ನಿಮ್ಮ ನಿಮ್ಮ ಸೀನಿಯರ್ಸ್ ಇದಾರಲ್ವಾ 1819 ಪ್ರೀವಿಯಸ್ ಇಯರ್ ಅಲ್ಲಿ ಅಲ್ಲಿ ಎರಡು ಮನೆ ಮೊದಲನೇ ಹೆಂಡತಿ ಎರಡನೇ ಹೆಂಡತಿ ಮೊದಲನೇ ಮನೆ ಎರಡನೇ ಮನೆ ಅಂದ್ರೆ ಆವಾಗ ಯಾವ್ದಾದ್ರೂ ಒಂದ್ ಮನೆ ಎಕ್ಸೆಂಪ್ಷನ್ ತಗೊಳ್ಳೋ ಅಂತ ಹೇಳೋ ಎರಡು ಮನೆ ಕೊಡಲ್ಲ ಅಂತ ಹೇಳ್ತಾರೆ ಈ ಅಸೆಸ್ಮೆಂಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಮನೆ ಕೊಡ್ತಾ ಇದಾರೆ ಸೆಲ್ಫ್ ಆಕ್ಯುಪೇಷನ್ ಗೆ ಟೂ ಹೌಸಸ್ ಆರ್ ಎಕ್ಸೆಂಪ್ಟೆಡ್ ಸೆಲ್ಫ್ ಆಕ್ಯುಪೈಡ್ ಅರ್ಥ ಆಗ್ತಿದ್ಯಾ ಬಟ್ ಇವನು ಅವನೇ ಹೇಳಿದಾನೆ ಒಂದೇ ಮನೆಯಲ್ಲ ಇರೋದು ಸ್ವಾಮಿ ಒಂದೇ ಹೆಂಡತಿ ಇರೋದು ಅಂತ ಕರೆಕ್ಟಾ ಹಾಗಾದ್ರೆ ಎಸ್ಒಪಿ ನೆಟ್ ಆನ್ಯುವಲ್ ವ್ಯಾಲ್ಯೂ ಆಫ್ ಎನಿ ಟೂ ಹೌಸ್ ಪ್ರಾಪರ್ಟಿ ಈಸ್ ಎಕ್ಸೆಂಪ್ಟೆಡ್ ನಿಲ್ ಕರೆಕ್ಟಾ ನಿಲ್ ಅಂತ ಬಂದಿದ್ವಿ ಒಂದೇ ಮನೆ ಇರೋದ್ರಿಂದ ನಿಲ್ ಅಂತ ಆಗ್ತಿದ್ವಿ ಆದ್ರೆ ಇದರಲ್ಲಿ ಒಂದೇ ಒಂದು ಏನದು ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಏನದು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡಕ್ಕಾಗಲ್ಲ ಯಾಕೆ ಯಾಕೆ ಅಂದ್ರೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಸೊನ್ನೆ ಸೊನ್ನೆ ಇಂಟು 30% ಈಸ್ ಸೊನ್ನೆ ಅದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಡಲ್ಲ ಆದ್ರೆ ಏನ್ ಕೊಡ್ತೀವಿ ಏನಾದ್ರೂ ಮನೆ ಬಾಡಿಗೆಗೆ ಅಥವಾ ಅವನೇ ಇದ್ದು ಸ್ವಂತಕ್ಕಿದ್ದು ಬಾಡಿಗೆ ಸಾರಿ ಲೋನ್ ಏನಾದ್ರೂ ತಗೊಂಡಿದ್ರೆ ಆ ಇಂಟ್ರೆಸ್ಟ್ ಏನಿದೆ ಲೋನ್ ತಗೊಂಡಿರೋದಕ್ಕೆ ಅದನ್ನ ಡಿಡಕ್ಷನ್ ಆಗಿ ಕೊಡ್ತೀವಿ ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ಕೊಡಬಹುದು ಕರೆಕ್ಟಾ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಅಮೌಂಟ್ ಇದೆ ಗೊತ್ತಿಲ್ಲ ಗೊತ್ತಿದ್ಯಾ ನಿಮ್ಗೇನಾದ್ರೂ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಈಗ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು ಈಗ ಅದಕ್ಕೆ ನನ್ನ ಹತ್ರ ಒಂದ್ ಚಿಕ್ಕದೊಂದು ಪಾಯಿಂಟ್ ಇದೆ ಓಕೆನಾ ಇದನ್ನ ಅಳಿಸ್ಬಿಡ್ತೀನಿ ಇಲ್ಲಾಂದ್ರೆ ಇಲ್ಲೇ ಬರೆದು ಬಿಡ್ತೀನಿ ಸುಮ್ಮನೆ ಯಾಕೆ ಕ್ಯಾಲ್ಕುಲೇಷನ್ ಎಲ್ಲ ಇಲ್ಲ ತೋರಿಸ್ಬಿಡ್ತೀನಿ ಜಾಗ ಇದೆ ಹಲೋ ಬಿಗಾಡಿ ನಾವು ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಲೋನ್ ತಗೊಂಡಿರೋ ಡೀಟೇಲ್ ಲೋನ್ ಬಾರೋ 1,415 ಸರ್ ಇದು ನಿಜವಾಗ್ಲೂ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಓಕೆನಾ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಯಾವ ಡೇಟ್ ಅಲ್ಲಿ ಮೇ 2017 ಅಂದ್ರೆ 5 ಯಾವ್ದೋ ಡೇಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಕರೆಕ್ಟಾ ಲೋನ್ ರೀಪೇಮೆಂಟ್ ಆಗಿರೋದು ಯಾವತ್ತು 10/5/2020 ಲೋನ್ ರೀಪೇಮೆಂಟ್ 10/5/2020 10 ಅಂತ ಕೊಟ್ಟೋನ ಓಕೆ ಫೈನ್ ನೋ ಪ್ರಾಬ್ಲಮ್ ಎಲ್ರಿಗೂ ಅರ್ಥ ಆಯ್ತಾ ಇದು ಈಗ ರೀಪೇಮೆಂಟ್ ಡೇಟ್ ಮುಂಚೆ ಆಗಿದ್ಯಾ ಅಥವಾ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಅರ್ಲಿ ಆಗಿದ್ಯಾ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು ಅರ್ಲಿ ಆಗಿದೆ ಕರೆಕ್ಟಾ ಒಪ್ಕೊಂತೀರಲ್ವಾ ಹಾಗಾದ್ರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 17 ಅಲ್ಲಿ ಲೋನ್ ತಗೊಂಡಿರೋದು 15 ಅಲ್ಲಿ 15 ಇಂದ ಬಡ್ಡಿ ಕೊಡ್ತಾ ಇರ್ತಾನೆ ತಾನೆ ಕೊಡ್ತಾ ಇರ್ತಾನೆ ಅಲ್ವಾ ಲೋನ್ ತಗೊಂಡಿದ್ದಾನೆ ಮನೆ ಇನ್ನು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾನೆ ಹೌದಾ ಕನ್ಸ್ಟ್ರಕ್ಷನ್ ಮಾಡಿ ಬಾಡಿಗೆ ಕೊಟ್ಮೇಲೆ ತಾನೇ ಇನ್ಕಮ್ ಬರೋದು ಪಾಪ ಇವನೇನ್ ಮಾಡಿದಾನೆ ಮನೆನೇ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ಸಾಲ ತಗೊಂಡಿದ್ದಾನೆ ಬಡ್ಡಿ ಕಟ್ತಾ ಇದ್ದಾನೆ ಸರ್ ಅದಕ್ಕೆ ಡಿಡಕ್ಷನ್ ಕೊಡಬೇಕಾ ಬೇಡವಾ ಇಂಟ್ರೆಸ್ಟ್ ಆನ್ ಲೋನ್ ಅಲ್ಲಿ ಅನ್ನೋ ಕ್ವಶನ್ ರೈಸ್ ಆಗುತ್ತೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ ನೋಡಪ್ಪ ನೀನು ಲೋನ್ ತಗೊಂಡಾಗಿಂದ ಮನೆ ಕಂಪ್ಲೀಟ್ ಆಗೋವರೆಗೂ ಏನ್ ಬಡ್ಡಿ ಕೊಡ್ತೀಯಾ ಅದನ್ನ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಹೇಳ್ತೀನಿ
ಅದನ್ನೇನಂತಾರೆ ರೀಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂದ್ರೆ ಮನೆ ಕಟ್ಟೋದಕ್ಕೆ ಮನೆ ಕಂಪ್ಲೀಟ್ ಆಗೋ ಮುಂಚೆ ಕಟ್ಟಿರ್ತಕ್ಕಂತ ಬಡ್ಡಿ ಇಂಟ್ರೆಸ್ಟ್ ಅಂತ ಹೇಳಿ ಅರ್ಥ ಆಯ್ತಾ ಮನೆ ಕಟ್ ಆದ್ಮೇಲಿಂದ ಬರ್ತಕ್ಕಂಥದ್ದನ್ನೆಲ್ಲ ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಪ್ರೀ ಕನ್ಸ್ಟ್ರಕ್ಷನ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಅರ್ಥ ಆಯ್ತಾ ಎಲ್ಲರಿಗೂ ಈಗ ಹಾಗಾದ್ರೆ ಸರ್ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಎಷ್ಟು ಅಮೌಂಟ್ ಬರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇವೆರಡರ ಮಧ್ಯದಲ್ಲಲ್ವಾ ಇವೆರಡರ ಮಧ್ಯದಲ್ಲಿ ನೋಡಿ ಇಲ್ಲೇ ಬಂದು ಬಿಡ್ಲ 1415 ಇಂದ 31st March 2016 ಎಷ್ಟು ತಿಂಗಳಪ್ಪ 12 months ಬರುತ್ತೆ 1 year ಆಗುತ್ತೆ ಕರೆಕ್ಟಾ ಹಾಗೆ 1-4-2016 ಇಂದ ಯಾವತ್ತಪ್ಪ ಕಂಪ್ಲೀಟ್ ಆಗಿರೋದು 1-5 ಅಥವಾ ಯಾವ್ದೋ ಒಂದು 5 ಅಲ್ಲಿ ಹೌದಾ ಯಾವ್ದೋ ಡೇಟ್ ಅಲ್ಲಿ ಮೇನ್ ಅಲ್ಲಿ ಕಂಪ್ಲೀಟ್ ಆಗಿದೆ ನೋಡಿ ಮನೆ ಕಂಪ್ಲೀಟ್ ಆಗಿರೋದು ಇದೇ ತುಂಬಾ 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 ಇಂಪಾರ್ಟೆಂಟ್ ಕಾರ್ತಿಕ್ ಮನೆ ಕಂಪ್ಲೀಟ್ ಆಗಿರೋದು ಯಾವ ಮಂತ್ ಅಲ್ಲಾದ್ರೂ ಆಗಿರಲಿ ಯಾವ ಮಂತ್ ಅಲ್ಲಾದ್ರೂ ಆಗಿರಲಿ ಅದರ ಹಿಂದಿನ 31st March ಬಂತು ಈಗ ಮೇಗೆ ಹಿಂದೆ ಮಾರ್ಚ್ ಯಾವ ಇಯರ್ ಅಲ್ಲಿ ಬರುತ್ತೆ 31-3-2017 ಬರುತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಯಾವ ಮಂತ್ ಅಲ್ಲಿ ಕಂಪ್ಲೀಟ್ ಆಗಿದೆಯೋ ಆ ಮಂತ್ ಅನ್ನ ಬಿಟ್ಟು ಅದರ ಹಿಂದಿನ 31st March ಗೆ ಹೋಗ್ತೀವಿ ಅಲ್ಲಿಗೆ 17 ಅಲ್ಲಿ ಮಾರ್ಚ್ ಇದೆ ಅಲ್ವಾ ಹಿಂದೆ ಹಾಗಾದ್ರೆ ನಾವು 31st March 2017 ಎಷ್ಟು ತಿಂಗಳಾಗುತ್ತಪ್ಪ 1 year ಆಗುತ್ತೆ ಸರ್ ಹಾಗಾದ್ರೆ ಮೇದ್ ಏನ್ ಮಾಡ್ತೀರಾ ಸರ್ ಅಂದ್ರೆ ಮೇದ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಹೋಗುತ್ತೆ ಏನಕ್ಕೆ ಸರ್ ಹಿಂಗ್ ಮಾಡ್ಕೊಂಡ್ರಿ ಅಂದ್ರೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗ್ಲಿ ಅಷ್ಟೇ ಈಗ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೀನೇ ಹೇಳಬೇಕು ಈಗ ಮನೆ ಕಂಪ್ಲೀಟ್ ಆಗಿರೋದು 31st December 2017 ಓಕೆನಾ ಇದರ ಹಿಂದಿನ 31st March ಯಾವ ತಗೊಳ್ತೀಯ 31st March 2017 ನಿನ್ನ ಕ್ವಶನ್ 1st February 2018 ಅಲ್ಲಿ ಕಂಪ್ಲೀಟ್ ಆಗಿದೆ ಯಾವ್ ತಗೋತೀಯ 17 ತಗೋತೀವಿ ಯಾಕೆ ಅಂದ್ರೆ ನಾವು ಫೆಬ್ರವರಿಗೆ ಹಿಂದೆ ಮಾರ್ಚ್ ಯಾವ್ದು ಬರುತ್ತೆ ಅಂದ್ರೆ 17 ಅಲ್ಲೇ ಬರುತ್ತೆ ಇಯರ್ ಅಲ್ಲಿ ಆಲ್ ಆಫ್ ಯು ಗಾಟ್ ಇಟ್ ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಂಡಿಯಾ ಕ್ಲಿಯರ್ ಪಕ್ಕ ಅರ್ಥ ಆಯ್ತಾ ಇದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋ ಡೇಟ್ ಅರ್ಲಿ ಆಗಿದ್ರೆ ಮಾತ್ರ ಕೆಲವು ಸರಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆ ಲೋನ್ ರೀಪೇಮೆಂಟ್ ಆಗ್ಬಿಟ್ಟಿರುತ್ತೆ ಸೇ ಫಾರ್ ಎಕ್ಸಾಂಪಲ್ ಎಲ್ಲೋ December 2016 ಅಲ್ಲೇ ಕೊಟ್ಬಿಟ್ಟು ಅಂತ ಇಟ್ಕೊಳ್ಳಿ ಅವ್ರು ಬ್ಯಾಂಕ್ ಅವ್ರು ಬಿಟ್ಬಿಡ್ತಾರ 60 ಯಾವತ್ವರೆಗೂ ಕಟ್ಟಿದ್ಯೋ ಸಾಲ ಇದೆಯೋ ಆವತ್ವರೆಗೂ ಬಡ್ಡಿ ಕೊಡೋದು ಅವಾಗ ಅಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ತೀವಿ ಬಟ್ ಕಂಪ್ಲೀಟ್ ಆಗಿರೋದು ಅರ್ಲಿ ಆಗಿದ್ದು ರೀಪೇಮೆಂಟ್ ಡೇಟ್ ಲೇಟರ್ ಆಗಿದ್ರೆ ಆದ್ಮೇಲೆ ಆಗಿದ್ರೆ ಆವಾಗ ಈ ತರ ರೂಲ್ಸ್ ಫಾಲೋ ಆಗ್ತೀವಿ ಈಗ ಒಟ್ಟು ಎಷ್ಟು ತಿಂಗಳಾಯ್ತಪ್ಪ ಎಷ್ಟು ತಿಂಗಳಾಯ್ತು 24 months ಅಥವಾ 2 years ಅಂತ ಹೇಳೋಣ ಹೇಳೋಣ ಲೋನ್ ತಗೊಂಡಿರೋದು ಎಷ್ಟಕ್ಕಪ್ಪ 3 lakh ಈಗ ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಕರೆಕ್ಟ್ ಏನಪ್ಪ ಇದೆಲ್ಲ ಏನ್ ಮಾಡ್ತಾ ಇರೋದು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ತಾನೇ ಮಾಡ್ತಾ ಇರೋದು ಹೌದಾ ಇಲ್ವೋ ಹೌದು ಹಾಗಾದ್ರೆ 3 lakh ಸಾಲ ತಗೊಂಡಿದ್ದಾನೆ ವರ್ಷಕ್ಕೆ 20% ಬಡ್ಡಿ ಹಾಕ್ತಾರ ಎಷ್ಟು ವರ್ಷಕ್ಕೆ 2 ವರ್ಷಕ್ಕೆ ಅಥವಾ 24 ತಿಂಗಳಿಗೆ 24 ತಿಂಗಳು ಅಂತ ಹಾಕಿದ್ರೆ 24/12 ಹಾಕಿ ಅದು ಅಷ್ಟೇ ಬರುತ್ತೆ 24/12 ಇಸ್ ನಥಿಂಗ್ ಬಟ್ 2 ಹೌದಾ 1,20,000 ಕರೆಕ್ಟ್ ಏನಪ್ಪ ಈಗ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನಾವು ಕೈಕೊಳ್ಳಿ ಎಷ್ಟು ಬರುತ್ತೆ ಅಲ್ವಾ ಎಷ್ಟು ತಿಂಗಳದು ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಇದೆ ಅಲ್ವಾ ಅಷ್ಟನ್ನು ಯಾವ ವರ್ಷ ಕಂಪ್ಲೀಟ್ ಆಗಿರೋದು 17 ಅಲ್ಲಿ ಆ ಇಯರ್ ಅಲ್ಲಿ ಡಿಡಕ್ಷನ್ ತಗೊಳ್ಳ ಹಾಗಿಲ್ಲ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಒಂದೇ ಸಾರಿ ತಗೊಳ್ಳ ಹಾಗೆ ಇಲ್ಲ ರೂಲ್ಸ್ ಒಪ್ಪಲ್ಲ ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ಸರ್ ಎಷ್ಟು ಅಮೌಂಟ್ ಡಿಡಕ್ಷನ್ ತಗೋಬಹುದು ಕೊಡ್ತೀವಿ 1,20,000 ಕೊಡ್ತೀವಿ ಡಿಡಕ್ಷನ್ ಆದ್ರೆ ಒಂದೇ ಸಾರಿ ಯಾವ ವರ್ಷ ಕಂಪ್ಲೀಟ್ ಆಗಿದ್ಯೋ ಅದೇ ವರ್ಷದಲ್ಲೇ ತಗೋಬೇಡಿ ಅಂತ ಹೇಳುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ ಆ 1,20,000 ಎಷ್ಟು ಬಂದಿದೆ ಅಲ್ವಾ ಅದನ್ನ 5 installments ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ 5 installments ಅಂದ್ರೆ ಎಷ್ಟು 5 2 10 5 4 20
24 ಸಾವಿರ ರೂಪಾಯಿ ಅಂದ್ರೆ ಯಾವಾಗ ಕಂಪ್ಲೀಟ್ ಆಗಿರೋದು 17 ಅಲ್ಲ ತಾನೆ ನೋಡ್ಕೊಳ್ಳಿ ಇಲ್ಲಿ 17 18 18 19 19 20 20 21 21 22 ಈ 5 ವರ್ಷ 24000 ಪ್ರಕಾರ ಒಂದೊಂದು ವರ್ಷಕ್ಕೆ 24000 ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ತಗೊಳ್ಳಿ ಅರ್ಥ ಆಗ್ತಿದ್ಯಾ ಯಾಕೆ ಸರ್ ಈ ತರ ರೂಲ್ ಮಾಡಿದ್ರು ಅದು ನಾನು ಹೇಳಬಹುದು ಓಕೆನಾ ಒಂದೇ ಸಾರಿ ಕೊಟ್ರೆ ಆ ವರ್ಷ ಲಾಸ್ ಬಂದ್ಬಿಟ್ರೆ ಅದಕ್ಕೋಸ್ಕರ ನನಗೂ ಬೇಡ ನಿಮಗೂ ಬೇಡ ನೀನ್ ಕಟ್ಟಿರೋದೇ ಕನ್ಸ್ಟ್ರಕ್ಷನ್ ಇನ್ಕಮ್ ಬರೋದಕ್ಕೆ ಮುಂಚೆ ಆ ಮನೆಯಲ್ಲಿ ನಿಮಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಆ ಎಕ್ಸ್ಪೆನ್ಸಸ್ ಏನ್ ಮಾಡ್ತಾ ಇದೀನಿ ನಿನ್ ಇನ್ಕಮ್ ಬಂದ ಆದ್ಮೇಲೆ ಹೌದಾ 5 ವರ್ಷ ತಗೋ ಅಂತ ಹೇಳ್ತೀನಿ ಅರ್ಥ ಆಗ್ತಿದ್ಯಾ ಅರ್ಥ ಆಯ್ತಾ ರಂಜಿತ್ ಪಕ್ಕಾ ಓಕೆ ಹಾಗಾದ್ರೆ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಇಷ್ಟು ಪಾಯಿಂಟ್ ನ ಅಳಿಸ್ತೀನಿ ಇದು ಬೇಕಾಗಿಲ್ಲ ಕ್ಯಾಲ್ಕುಲೇಷನ್ ತೋರಿಸಿರೋ ಕರೆಕ್ಟಾ ಇದು 24000 ಈ ವರ್ಷ ನಮಗೆ ಡಿಡಕ್ಷನ್ ಬರುತ್ತೆ ಯಾಕೆಂದ್ರೆ 1920 ಬರುತ್ತೆ 5 ವರ್ಷದಲ್ಲಿ ಬರುತ್ತೆ ಅಲ್ವಾ ಬರುತ್ತೆ ಈಗ ನಮಗೆ ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಬೇಕು ಏನಿದು ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ಹೌದಾ ಕಂಪ್ಲೀಟ್ ಆಗಿರೋದು ಯಾವತ್ತಪ್ಪ 17 17 18 ಅಲ್ಲಿ ಒಂದು ವರ್ಷದ ಫುಲ್ ಆ ವರ್ಷ ತಗೊಂಡಿರ್ತಾರಲ್ವಾ ತಗೊಂಡಿರ್ತಾನೆ ಇಲ್ವಾ 17 18 18 19 ಅಲ್ಲಿ ತಗೊಂಡಿರ್ತಾನೆ ಕರೆಕ್ಟಾ 19 20 ನಲ್ಲಿ ತಗೋಬೇಕಾ ಬೇಡವಾ ಅಂದ್ರೆ 19 20 ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ತಗೊಳ್ಳೋ ಅಂತ ಇಂಟ್ರೆಸ್ಟ್ ಅನ್ನ ನಾವು ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ನಮ್ಮ ಪ್ರೀವಿಯಸ್ ಇಯರ್ ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ ಏನು ಇಲ್ಲ ಸಮಸ್ಯೆನೇ ಅಲ್ಲ ಲೋನ್ ರೀಪೇಮೆಂಟ್ ಆಗಿರೋದು ಯಾವತ್ತಪ್ಪ 10/5/2020 ನಮ್ಮ ಪ್ರೀವಿಯಸ್ ಇಯರ್ ಯಾವ್ದು ಜಗ ಕರೆಕ್ಟ್ ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರೂ ರೀಪೇಮೆಂಟ್ ಆಗಿದ್ಯಾ ಇಲ್ಲ ಯಾಕೆ ಅಂದ್ರೆ ನಮ್ ಪ್ರೀವಿಯಸ್ ಇಯರ್ ಎಂಡ್ ಆಗೋದು ಯಾವಾಗ ಮಾರ್ಚ್ 20 ಎಂಡ್ ಆಗುತ್ತೆ ಪೇಮೆಂಟ್ ಆಗಿರೋದು ಯಾವತ್ತು ಮೇ 2020 ಅಂದ್ರೆ ನಮ್ ಪ್ರೀವಿಯಸ್ ಇಯರ್ ಮುಗಿದ ಮೇಲೆ ಹಾಗಾದ್ರೆ ಒಂದು ವರ್ಷ 1920 ನಲ್ಲಿ ಇಂಟ್ರೆಸ್ಟ್ ಕಟ್ಟಿರ್ತಾನ ಇಲ್ವಾ ಕಟ್ಟಿರ್ತಾನೆ ಹಾಗಾದ್ರೆ 3 ಲಕ್ಷದ ಮೇಲೆ 20% ಒಂದು ವರ್ಷಕ್ಕೆ 60,000 ರೂಪಾಯಿ ಬರುತ್ತಾ ಬಡ್ಡಿ ಇಲ್ವಾ ಬರುತ್ತೆ ಹಾಗಾದ್ರೆ ಒಟ್ಟು 24,000 ಪ್ಲಸ್ 60,000 ಪ್ರೀ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಇಂಟ್ರೆಸ್ಟ್ ಎರಡೂ ಸೇರಿ ಎಷ್ಟು ಬರ್ತಾ ಇದೆ 84,000 ರೂಪಾಯಿ ಇಂಟ್ರೆಸ್ಟ್ ಬರ್ತಾ ಇದೆ ಕರೆಕ್ಟಾ ಈ 84,000 ಇಂಟ್ರೆಸ್ಟ್ ಅನ್ನ ಇಲ್ಲಿ 84,000 ಅಂತ ತೋರಿಸ್ತೀವಿ ಯಾಕೆಂದ್ರೆ ಮೈನಸ್ ತಾನೆ ಮಾಡಬೇಕಾಗಿರೋದು ಮೈನಸ್ ಈಗ ಮೈನಸ್ 84,000 ಬರ್ತಾ ಇದೆ ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಇದು ಇನ್ಕಮ್ ಬದಲು ಏನ್ ಬರ್ತಾ ಇದೆ ಲಾಸ್ ಬರ್ತಾ ಇದೆ ಇನ್ಕಮ್ ಬದಲು ಏನ್ ಬರ್ತಾ ಇದೆ ಲಾಸ್ ಬರ್ತಾ ಇದೆ ಹಾಗಾದ್ರೆ ಮೊದಲನೇ ಮನೆಯಲ್ಲಿ ಎಷ್ಟಪ್ಪ ಇನ್ಕಮ್ ಬರ್ತಾ ಇದೆ ಎರಡನೇ ಮನೆಯಲ್ಲಿ ಎಷ್ಟಪ್ಪ ಬರ್ತಾ ಇದೆ ಹಾಗಾದ್ರೆ ಈ ಎರಡೂ ಮನೆಯದು ಇನ್ಕಮ್ ನ ಆಡ್ ಮಾಡಿ ಮೂರನೇ ಮನೆಯ ಸೆಲ್ಫ್ ಆಕ್ಯುಪೈಡ್ ಲಾಸ್ ನ ಮೈನಸ್ ಮಾಡಿ ಎಷ್ಟು ಬರುತ್ತೋ 1,82,000 ಇದನ್ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೂರು ಮನೆಯನ್ನು ಸೇರಿಸಿ ಒಟ್ಟು ಇಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಬಹುದು ಅರ್ಥ ಆಯ್ತಾ ಸೊ ಸರ್ ಈ ಕ್ವಶನ್ ಅಲ್ಲಿ ತುಂಬಾ 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 ಇಂಪಾರ್ಟೆಂಟ್ ಲೆಟ್ ಔಟ್ ಅಲ್ಲ ಸೆಲ್ಫ್ ಆಕ್ಯುಪೈಡ್ ಮತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಓಕೆನಾ ನಿಮ್ಗೆ ಪೇಜ್ ಅಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಗೆ ಸಪರೇಟ್ ಸ್ಪೇಸ್ ಕೊಟ್ಟಿದ್ದೀನಿ ಓಕೆನಾ ಇದನ್ನ ಲಾಸ್ಟ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ ಕ್ಲೀನ್ ಆಗಿ ಇದನ್ನ ಡೇಟ್ ವಿತ್ ಕ್ಲೀನ್ ಆಗಿ ಬರ್ಕೊಡಿ ಓಕೆನಾ ಓಕೆ ಸರ್ ಬರ್ತಾ